ಕೊರೋನಾ ಬಂದಾದ ಮೇಲಂತೂ ಯಾವ್ಯಾವ ರೀತಿಯಾದಂಥ ಸಂಕಷ್ಟಗಳು ಎದುರಾಗಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪ್ರತಿಯೊಬ್ಬರೂ ಕೂಡ ಸಂಕಷ್ಟವನ್ನು ಅನುಭವಿಸಿಬಿಟ್ಟಿದ್ದಾರೆ, ನರಕವನ್ನೇ ನೋಡಿಬಿಟ್ಟಿದ್ದಾರೆ. ಏಕೆಂದರೆ ಸಾಕಷ್ಟು ಜನ ಕೆಲಸವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಎಷ್ಟೋ ಫ್ಯಾಮಿಲಿಗಳು ತಮ್ಮ ಕುಟುಂಬದ ಆಧಾರ ಸ್ತಂಭವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿಯಾದಂಥ ಪ್ರಕರಣದಲ್ಲಿ ಇದು ಕೂಡ ಒಂದು ಕೊರೋನಾಗೆ ಬಲಿಯಾದಂಥ ಶಿಕ್ಷಕನ ಕುಟುಂಬದ ಕಣ್ಣೀರ ಕಥೆ ಇದು. ವಿದ್ಯಾಗಮ ಯೋಜನೆ ಕರ್ತವ್ಯಕ್ಕೆ ಕರೆಸಿಕೊಂಡಿತ್ತು ಸರ್ಕಾರ, ನಿಮ್ಗೆ ಗೊತ್ತಿದೆ. ಶಾಲೆಗಳು ಓಪನ್ ಇರದಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ವಿದ್ಯಾಗಮ ಅಂತ ಮಾಡಿಬಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. 23/9/2020 ಕೊರೋನಾಗೆ ಸಾವನ್ನಪ್ಪಿದ್ರು ಶಿಕ್ಷಕ ಶಿವಕುಮಾರ್ ಅವರು. ಆ ಸಂದರ್ಭದಲ್ಲೂ ಕೂಡ ನಾವು ಮಾಡಿದ್ವಿ ಈ ಸ್ಟೋರಿಯನ್ನು, ಏಕೆಂದರೆ ಆ ಕುಟುಂಬದವ್ರನ್ನೆಲ್ಲರನ್ನೂ ಕೂಡ ಮಾತನಾಡಿಸಿದ್ವಿ. ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳಿದ್ರು ಅವತ್ತು ಶಿಕ್ಷಣ ಇಲಾಖೆಯವರು. ಅವತ್ತು ನನಗೆ ನೆನಪಿದೆ, ನಾನೇ ಇದ್ದೆ ಆ ಸಂದರ್ಭದಲ್ಲಿ. ಕುಮಾರಸ್ವಾಮಿ ಅವ್ರನ್ನು ಕೂಡ ಮಾತನಾಡಿಸಿದ್ದೆ ನಾನು. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾಂಡ್ ಮಾಡಿದರು ಕುಮಾರಸ್ವಾಮಿ ಅವರು. ಸರ್ಕಾರ ನೆರವನ್ನು ನೀಡಬೇಕು ಅಂತ ಹೇಳಿದರು. ಅದಾದಮೇಲೆ ಸುರೇಶ್ ಕುಮಾರ್ ಅವರು ನಾವು ನೆರವನ್ನು ಕೊಡ್ತೀವಿ ಅಂತ ಹೇಳಿದರು, ಅಂದರೆ ಶಿಕ್ಷಣ ಇಲಾಖೆ. ಕೊರೋನಾ ವಾರಿಯರ್ಸ್ ಅಂತ ಪರಿಗಣಿಸಿಲ್ಲ ಸರ್ಕಾರ ಇಂಥವರನ್ನು, ಪರಿಹಾರ ನೀಡುವಂತೆ ಕಣ್ಣೀರಿಡ್ತಾ ಇದೆ ಶಿಕ್ಷಕನ ಕುಟುಂಬ. ತುಮಕೂರಿನ ಜನಪಜ ಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ರು ಆ ಶಿಕ್ಷಕ ಶಿವಕುಮಾರ್ ಅವರು. ಅವರ ಅಂದರೆ ಶಿವಕುಮಾರ್ ಅವರಿಗೆ ವಿಕಲಚೇತನ ಮಗ ಇದ್ದಾರೆ, ಒಬ್ಬರು ಮಗಳು ಕೂಡ ಇರುವಂಥದ್ದು. ಶಿವಕುಮಾರ್ ಚಿಕಿತ್ಸೆಗೆ ಲಕ್ಷ ಲಕ್ಷ ಖರ್ಚನ್ನು ಮಾಡಿದ್ರು ಪತ್ನಿ, ಏಕೆಂದರೆ ಅವರೇ ಆ ಕುಟುಂಬದ ಆಧಾರ ಸ್ತಂಭ. ಅವರಿದ್ರೇ ತಾನೇ ಕುಟುಂಬ ನಡೆಯೋದು, ಅವರೇ ತಾನೇ ಆ ಒಂದು ಕುಟುಂಬದ ದೀಪ. ಸೊ ಹೀಗಾಗಿ ಎಷ್ಟೇ ಖರ್ಚಾಗ್ಬಿಡ್ಲಿ, ಇರುವಂಥದ್ದು ಕೂಡಿಟ್ಟಿರುವಂಥದ್ದು ಬ್ಯಾಂಕಲ್ಲಿ, ಅವ್ರು ಅಷ್ಟೋ ಇಷ್ಟೋ ಶಿಕ್ಷಕರು ದುಡ್ಡಿಟ್ಟಿರ್ತಾರೆ, ಅದನ್ನಾದರೂ ಖರ್ಚು ಮಾಡಿಬಿಟ್ಟು ಉಳಿಸ್ಕೊಂಡ್ಬಿಡೋಣ ಅಂತ ಇದ್ದಿದ್ದೆಲ್ಲವನ್ನು ಕೂಡ ಖರ್ಚು ಮಾಡಿಬಿಟ್ರು, ಆದರೆ ಉಳಿಸ್ಕೊಳ್ಳಿಕ್ಕೆ ಮಾತ್ರ ಆಗಲಿಲ್ಲ. ಸರ್, ನಮ್ಮನೆಯವರು ಜನಪನಹಳ್ಳಿ, ಊರುಗೆರೆ ಹೋಬಳಿ ಜನಪನಹಳ್ಳಿಲಿ ಸಾಹಿತ್ಯ ಕೆಲಸ ಮಾಡ್ತಾಯಿದ್ರು. ಅವರು ವಿದ್ಯಾಗಮದಲ್ಲಿ ಪಾಲ್ಗೊಂಡಿದ್ದರು, ಮೀಟಿಂಗೆಲ್ಲ ಅಟೆಂಡ್ ಮಾಡಿದ್ರು. 9 ಸೆಪ್ಟೆಂಬರ್ 9 ತಾರೀಕು ಅವರು ಗಂಟ್ಲು ಕೆರೆತ ಅಂತೇಳಿ ಶಾಲೆಗೆ ರಜಾ ಹಾಕಿದ್ರು, ಹೋಗಲಿಲ್ಲ. 1-3 ದಿವಸ ಜ್ವರ ನೆಗಡಿ ಕೆಮ್ಮಾಯಿತು. ಆಮೇಲೆ 1-2 ದಿನ ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ಬಂತು. 4-5 ದಿವಸ ಇದ್ದು ತೀರ್ಕೊಂಡ್ರು. ನಾವು ಅದನ್ನು ಮಾಧ್ಯಮಗಳಲ್ಲೆಲ್ಲ ನೋಡಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಅಂತೇಳಿ, ಸರ್ಕಾರಿ ನೌಕರರಿಗೆ ಪರಿಹಾರ ಘೋಷಣೆ ಆಗಿದೆ ಕೋವಿಡ್ನಿಂದ ತೀರೋಗಿರೋರಿಗೆ ಅಂತೇಳಿ ಡಿ ಸಿ ಆಫೀಸ್ಗೆ ಅರ್ಜಿ ಕೊಟ್ವಿ. ಡಿ ಸಿ ಆಫೀಸಲ್ಲಿಂದ ಬಿ ಓ ಆಫೀಸಿಂದ ನಮಗೆ ರಿಟರ್ನ್ ಕೊರೋನಾ ವಾರಿಯರಾಗಿ ತೊಗೊಂಡಿಲ್ಲ ಅವ್ರನ್ನ, ಅವ್ರಿಗೆ ಪರಿಹಾರ ಕೊಡೋಕ್ಕೆ ಬರೋದಿಲ್ಲ ಅಂತ ನಮಗೆ ಲೆಟರ್ ಹಾಕಿದ್ದಾರೆ. ಕೆಲಸ ಮಾಡ್ತಿದ್ದವ್ರು ತೀರೋದ್ರೆ ಮನೇಲಿ ಗಂಡಸರೇ ಇಲ್ಲ ಅಂದರೆ ಎಲ್ಲ ನಿಭಾಯಿಸೋದಕ್ಕೂ ಕಷ್ಟ ಆಗುತ್ತೆ. ನೀವು ಇದನ್ನೆಲ್ಲ ಪರಿಗಣಿಸಿ ನಮಗೇನು ಪರಿಹಾರ ಕೊಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಮ್ಮ ಸರ್ಕಾರದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಏನು ತುಮಕೂರು ತಾಲೂಕಿನ ಜನಪನಹಳ್ಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿವಕುಮಾರ್ ಅವರು ಕೋವಿಡ್ 19 ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಅವರ ಶ್ರೀಮತಿಯವರು ತಲುಪಿಸಿ ನಮಗೆ ಸರ್ಕಾರದ ಆದೇಶ ಪ್ರಕಾರ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದರು. ಆ ಹಿನ್ನೆಲೆಯಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ನಮಗೆ ಸೂಚನೆಯನ್ನು ಬಂದ ಹಿನ್ನೆಲೆಯಲ್ಲಿ ನಾವು ತಳಮಟ್ಟದ ಬಿ ಓ ಅಧಿಕಾರಿಗಳಿಂದ ನಾವು ವರದಿಯನ್ನು ಪಡೆದುಕೊಳಿಸಿದಾಗ ಆ ಕಚೇರಿ ಶಾಲೆಯಿಂದ ಮತ್ತು ಬಿ ಓ ಕಚೇರಿಯಿಂದ ಬಂದಿರತಕ್ಕಂಥ ವರದಿಯನ್ನು ಆಧರಿಸಿಕೊಂಡು ಕೊರೋನಾ ವಾರಿಯರ್ಸ್ ಆಗಿ ನೇಮಕಗೊಂಡಂತಹ ಸರ್ಕಾರಿ ನೌಕರಿ ಎಲ್ಲ ಥರದ ಸರ್ಕಾರಿ ನೌಕರರಿಗೆ ಈ ರೀತಿಯಾದಂಥ ಸೌಲಭ್ಯವನ್ನು ಒದಗಿಸಲಾಗ್ತದೆ ಅಂತಕ್ಕಂಥ ಮಾಹಿತಿ ಇತ್ತು. ಹಾಗಾಗಿ ನಮ್ಮ ಇಲಾಖೆಯಿಂದ ವಿದ್ಯಾಗಮದ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಶಿಕ್ಷಕರು ಕೆಲಸ ಮಾಡುವಂಥ ಸನ್ನಿವೇಶದಲ್ಲಿ ಕೊರೋನಾ ಸರ್ಕಾರದ ಏನು ನಿರ್ದೇಶನ ಇದೆ ಆ ಕೊರೋನಾ ವಾರಿಯರ್ಸ್ ಆಗಿ ನೇಮಕಗೊಳ್ಳದಲ್ಲೇ ಇರತಕ್ಕಂಥ ಶಿಕ್ಷಕರಾಗಿರೋದ್ರಿಂದ ಈ ಸೌಲಭ್ಯವನ್ನು ಅವರಿಗೆ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆ ಮಾಹಿತಿಯನ್ನು ಶ್ರೀಮತಿ ಶಿವಕುಮಾರ್ ಅವರಿಗೆ ನಾವು ಪತ್ರದ ಮುಖಾಂತರ ಗಮನಕ್ಕೆ ತಂದಿರ್ತಕ್ಕಂಥ